ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾನು ಆಲದ ಮರದ ಎಲೆಯ ಕಡುಬು ಹೇಗೆ ಮಾಡುವುದು ಅಂತೇಳಿ ತೋರಿಸ್ತಾ ಇದ್ದೇನೆ. ಇವಾಗ ಅಕ್ಕಿ, ರೇಷನ್ ಅಕ್ಕಿ ತಗೊಂಡಿದ್ದೇನೆ ನಾನು. ರೇಷನ್ ಅಕ್ಕಿಯನ್ನು 2 ಗಂಟೆ ನೆನೆಸಿಡಬೇಕು. ತೊಳೆದು ಚೆನ್ನಾಗಿ ನೆನೆಸಿಟ್ಟಿದ್ದೇನೆ ನೋಡಿ, ನೆನೆಸಿಟ್ಟು ಇವಾಗ ತೊಳೆದಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ, ಉಪ್ಪು ಹಾಕ್ಕೊಂಡಿದ್ದೇನೆ ನೋಡಿ. ಇವಾಗ ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೋಬೇಕು. ನಾನು ಮಿಕ್ಸಿಯಲ್ಲಿ ಹಾಕಬಾರ್ದು ಯಾವತ್ತು, ಗ್ರೈಂಡರಲ್ಲಿ ಹಾಕ್ಕೊಂಡಿದ್ದೇನೆ ನಾನು. ಗಟ್ಟಿಯಾಗಿ ಕಡಿಬೇಕಲ್ಲ, ಅದಕ್ಕೆ ಗ್ರೈಂಡರಲ್ಲಿ ಯೂಸ್ ಮಾಡಿದ್ದೇನೆ ನಾನು. ಇವಾಗ ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕಾದ್ರೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಅದನ್ನು ಅಡಿ ಬಾಣಲೆ ಅಡಿಯಲ್ಲಿ ತವ ಇಟ್ಟು ಬಿಸಿ ಮಾಡ್ಕೊಂಡಿದ್ದೇನೆ. ಇವಾಗ ಎಲೆಯಲ್ಲಿ ಇದನ್ನು ಎಲೆಯಲ್ಲಿ ಹಾಕಬೇಕು. ಈ ಥರ ಮಾಡಬೇಕು, ಎಲೆಯಲ್ಲಿ ತೆಳ್ಳಗೆ ಮಾಡಿ ಈ ಥರ ಅದಕ್ಕೆ ಹಚ್ಚಿಸಬೇಕು. ಇವಾಗ ನೋಡಿ ರೆಡಿ ಮಾಡಿಟ್ಟಿದ್ದೇನೆ. ಇದನ್ನು ಬೇಯಕ್ಕೆ ಇಡುವ, ನಾವು ಇಡ್ಲಿ ಮಾಡೋ ಪಾತ್ರೆಯಲ್ಲಿ ಆ ಥರ ಪಾತ್ರೆಯಲ್ಲಿ ಬೇಯಕ್ಕೆ ಇಡಬೇಕು. ಈಗ ಬೇಯಕ್ಕೆ ಇಟ್ಟೆ ನಾನು, ಇವಾಗ 1/2 ಗಂಟೆ ಆಯಿತು. 1/2 ಗಂಟೆ ನೋಡಿ, ಇವಾಗ ಬೆಂದಿತ್ತು. ಅದನ್ನು ಚೆನ್ನಾಗಿರುತ್ತೆ ನೋಡಿ, ಈ ಥರ ಆಗುತ್ತೆ. ತುಂಬ ಈಸಿ ರೆಸಿಪಿ. ಯಾರ್ಯಾರಿಗೆ ಇಷ್ಟ ಆಯಿತು ಅವ್ರು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.